ಹೇ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಫಸ್ಟ್ ಆಫ್ ಆಲ್, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಆ ದೇವಿ ನಿಮಗೆ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ, ಆ್ಯಂಡ್ ನಿಮ್ಮ ಆಸೆಗಳೆಲ್ಲ ಏನೇನಿದೆ ಅದೆಲ್ಲ ನೆರವೇರಿಸಲಿ. ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಎಲ್ರಿಗೂ ಗೊತ್ತಿದೆ, ಆಲ್ರೆಡಿ ಎಲ್ಲರೂ ಮನೇಲಿ ಸೆಲೆಬ್ರೇಷನ್ ಆಗಿಬಿಟ್ಟಿರುತ್ತೆ. ಸೊ ನಂದು ಡೇ ಸ್ಟಾರ್ಟ್ ಆಗಿದ್ದು ಹಿಂಗೆ, ಡೇ ಅಲ್ಲ ಸಾರಿ, ಇದು ನೈಟ್ ಸ್ಟಾರ್ಟ್ ಆಗಿದ್ದು, ಬಿಕಾಸ್ ನೈಟಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋಯಿತು. ಸೊ ನಾನಿಲ್ಲಿ ಫಸ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ಹಬ್ಬ ಅಂದ್ರೇ ಸೆಲೆಬ್ರೇಷನ್ನು, ಎಷ್ಟು ಮಾಡಿದ್ರೂ ಕಡಿಮೆನೆ. ಸೊ ಇಡೀ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫಸ್ಟ್ ರಂಗೋಲಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು, ಆಲ್ಮೋಸ್ಟ್ ಇದು ಮಿಡ್ನೈಟಲ್ಲೇ ಸ್ಟಾರ್ಟ್ ಮಾಡಿದೆ, ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ಫಸ್ಟ್ ಹೊರಗಡೆ ಕೆಲಸ ಮುಗಿದ್ಬಿಟ್ರೆ ಒಳಗಡೆ ಆಮೇಲೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು, ಡೆಕೋರೇಷನ್ಸ್ ಎಲ್ಲ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ರಂಗೋಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 7 to 4 ಅಂದರೆ 3 ಬರುತ್ತೆ, 3 ಲೈನ್ಸ್ ಬರುತ್ತೆ ಲಾಸ್ಟು, ಅದನ್ನು ರಂಗೋಲಿ ಬಿಡ್ಸೋಣ ಅಂತ ಅಂದ್ಬಿಟ್ಟು ಅಷ್ಟು ಚುಕ್ಕಿ ಇಟ್ಕೊಂಡಿದ್ದೀನಿ. ಫಸ್ಟು ಸೆಂಟರಲ್ಲಿ 7 ಇಟ್ಕೊಂಡಿದ್ದೀನಿ, 7ನ 3 ಟೈಮ್ಸ್ ಇಟ್ಕೊಂಡಿದ್ದೀನಿ, ಮತ್ತು ಆ ಸೈಡ್ ಈ ಸೈಡ್ 1 ಬಿಟ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ 5 ಇಟ್ಟಿದ್ದೀನಿ, ನೆಕ್ಸ್ಟ್ ಸ್ಟೆಪ್ 3 ಇಟ್ಟಿದ್ದೀನಿ ಚುಕ್ಕಿನ. ಸೊ ಇಲ್ಲಿ ನಮ್ಮನೇಲಿರೋದು ಕೆಳಗಡೆ ಫ್ಲೋರಿಂಗು ಟೈಲ್ಸ್ ಏನಿಲ್ಲ. ಸೊ ಟೈಲ್ಸ್ ಇದ್ರೆ ಇನ್ನು ತುಂಬ ಚೆನ್ನಾಗಿ ಬರುತ್ತೆ ರಂಗೋಲಿ. ಈ ಥರ ಸಿಮೆಂಟ್ ಇದ್ದಾಗ ಅಷ್ಟು ಲುಕ್ ಕಾಣಿಸಲ್ಲ, ಬಟ್ ಇದು ಬಣ್ಣ ಎಲ್ಲ ಹಾಕಿದ್ಮೇಲೆ, ಕಲರ್ ಎಲ್ಲ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಫಿನಿಷಿಂಗ್ ತೋರಿಸ್ತೀನಿ. ಹಬ್ಬದ ದಿನ ರಂಗೋಲಿಗೆ ಕಲರ್ ಹಾಕಿಲ್ಲ ಅಂದರೆ ಏನೋ ಒಂಥರ ಫುಲ್ಫಿಲ್ ಆಗಲ್ಲ ಅನಿಸುತ್ತೆ. ಸೊ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಒಳಗಡೆ ಫ್ಲವರ್ ಸ್ವಲ್ಪ ಒಳಗಡೆ ಲೈನ್ಸ್ ಮಿಸ್ ಆಯಿತು, ಬಟ್ ಅದು ಪೇಂಟ್ ಹಾಕಿದಾಗ ಅಂದರೆ ಕಲರ್ ಹಾಕಿದಾಗ ಅದು ಫಿಲ್ ಆಗುತ್ತೆ, ಅದು ಕಾಣಿಸಲ್ಲ. ಸೊ ನಾನು ಹಂಗೂ ಸ್ವಲ್ಪ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಕಲರ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಕಾರ್ನರ್ ಆ ಕಡೆ ಕಾರ್ನರ್ ಏನಾಯ್ತಂದರೆ ನನ್ನ ಚುಕ್ಕಿನ ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಅಷ್ಟು ಫಿನಿಷಿಂಗ್ ಆ ಕಡೆ ಈ ಕಡೆ ಬಂದಿಲ್ಲ, ಬಟ್ ಸೈಡಲ್ಲಿ ತುಂಬ ಚೆನ್ನಾಗಿ ಬಂತು. ಗೋಡೆ ಸೈಡ್ ಇರೋದು, ಹೊಸ್ತಿಲ್ ಸೈಡ್ ಇರೋದೆಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಟ್ ಫೈನ್ ನೋಡಿ. ಇವಾಗ ಲಾಸ್ಟ್ ಫಿನಿಷಿಂಗ್ ಗೊತ್ತಾಗುತ್ತಲ್ಲ, ಕಲರ್ ಹಾಕಿದ್ಮೇಲೆ ಅದು ಹೆಂಗೆ ಕಾಣಿಸುತ್ತೆ ಅನ್ನೋದೇ ಲುಕ್ ಬರೋದು. ನೋಡೋಣ ಹೆಂಗೆ ಬರುತ್ತೆ. ಆ್ಯಂಡ್ ಇಲ್ಲಿ ಸೆಂಟರಲ್ಲಿ ನೀವು ಬೇಕಂದರೆ ಇದನ್ನು ಗ್ಯಾಪ್ ಬಿಟ್ಕೋಬೋದು ಅಥವಾ ಫಿಲ್ಲಿಂಗ್ ಆದರೂ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಂಗೆ ಕಲರ್ಸ್ ಹಾಕೋಕ್ಕೆ ಪೋರ್ಷನ್ಸ್ ಬೇಕಲ್ವಾ. ಸೊ ಅದಕ್ಕೆ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ಕೂಡ ಲೀಫ್ ಥರ ಬಿಡಿಸ್ಕೊತೀನಿ. ಇಲ್ಲಿ ಸ್ಪೇಸ್ ಸ್ವಲ್ಪ ಚಿಕ್ಕದೇ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಚಿಕ್ಕಿಯಲ್ಲಿ ತುಂಬ ಚೆನ್ನಾಗಿ ಲುಕ್ ಇರೋವಂಥದ್ದನ್ನ ಬಿಡ್ಸೋಣ ಅಂದ್ಕೊಂಡೆ. ಸೊ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿದೆ, ಬಟ್ ಚೆನ್ನಾಗಿ ಬಂತು. ಇದು ಕಲರ್ ಫಿಲ್ಲಿಂಗ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಕಡಿಮೆ ಚುಕ್ಕಿಯಲ್ಲಿ ತುಂಬ ದೊಡ್ಡದಾಗಿ ಬಿಡಿಸ್ಬೋದು ಈ ರಂಗೋಲಿನ. ಇವಾಗ ಇದು ಹಿಂಗೆ ಫಿನಿಷ್ ಆಗಿದೆ, ಇವಾಗ ಕಲರ್ಸ್ನ ಸ್ಟಾರ್ಟ್ ಮಾಡಿಬಿಡ್ಬೇಕು. ಸೊ ನಾನಿಲ್ಲಿ ಫಸ್ಟು ಲೀಫ್ಗೆಲ್ಲ ಹಸಿರು ಕಲರ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಅದನ್ನು ಫಿಲ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಿಡ್ನೈಟ್ ಆಗಿಬಿಟ್ಟಿದೆ, ನಾನು ಇದನ್ನೆಲ್ಲ ಕಲರ್ಸ್ ಫಿಲ್ ಮಾಡಿ ನಾನು ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಇದೇ ತುಂಬ ಟೈಮ್ ತೊಗೊತಾ ಇದೆ ನನಗೆ, ಕಲರ್ ಫಿಲ್ಲಿಂಗೇ ತುಂಬ ಟೈಮ್ ತೊಗೊತಾಯಿದೆ, ಡ್ರಾಯಿಂಗ್ ಏನಾಗಿಲ್ಲ, ಬಿಡಿಸೋದೇನೋ ಬಿಡಿಸ್ಬಿಟ್ಟು. ಇವಾಗ ಕಲರ್ ಫಿಲ್ಲಿಂಗು ತುಂಬ ನಿಧಾನವಾಗಿ ನೋಡಿಕೊಂಡು ಫಿನಿಷಿಂಗ್ ಕೊಡಬೇಕು. ಸೊ ಇಲ್ಲಿ ಸ್ವಲ್ಪ ಫಾಸ್ಟಾಗೆ ಫಿಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಫುಲ್ಲು ಕಮಲ ಯಾವ ಕಲರ್ ಇರುತ್ತೆ ಅದೇ ಥರ ಬಿಡಿಸೋಣ ಅಂದ್ಕೊಂಡೆ, ಯಾಕಂದರೆ ಲಕ್ಷ್ಮಿಗೆ ತುಂಬ ಪ್ರಿಯ ಅಲ್ವಾ ಕಮಲ ಹೂವು, ಅದಕ್ಕೋಸ್ಕರ ಅದನ್ನೇ ಬಿಡಿಸೋಣ ಅಂದ್ಕೊಂಡೆ. ಆದರೆ ಅದು ನನ್ನ ಹತ್ರ ಕಲರ್ ಮ್ಯಾಚಿಂಗ್ ಎಲ್ಲದೂ ಇಲ್ಲ, ಅದಕ್ಕೆ ಇರೋದ್ರಲ್ಲಿ ಇವಾಗ ಮ್ಯಾನೇಜ್ ಮಾಡಿಬಿಟ್ಟು ಫಿಲ್ ಮಾಡ್ತೀನಿ. ನಾವು ರಂಗೋಲಿ ಚಿಕ್ಕದೇ ಬಿಡಿಸಿದ್ರು ಬಣ್ಣ ಹಾಕೋದ್ರಿಂದನೇ ಅದೆಷ್ಟು ಹೈಲೈಟ್ ಆಗಿ ಕಾಣಿಸುತ್ತೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿಗೆ ನಾನು ಸೆಂಟರ್ಗೆ ಪಿಂಕ್ ಕಲರ್ನ ಆ್ಯಡ್ ಮಾಡ್ಕೋತೀನಿ. ಈ ರಂಗೋಲಿ ಬಣ್ಣಗಳು ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ಪುಡಿ ಪುಡಿ ಥರ ಇರುತ್ತಲ್ವಾ, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ತುಂಬ ಸ್ಮೂತಾಗಿ ಬರುತ್ತಲ್ಲ ಆ ಥರದ್ದು ಕಲರ್ಸ್ ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ನೀಟಾಗಿ ಹಾಕೋಕ್ಕೆ ಬರಲ್ಲ. ಇಲ್ಲ ನಾನು ಹಾಕ್ತಿರೋದು ಒಂಥರ ಸಾಲ್ಟ್ ಮಿಕ್ಸ್ ಮಾಡಿರೋ ಥರ ಸಿಕ್ಕುತ್ತಲ್ವಾ, ಆ ಥರದ್ದು ಹಾಕ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ಕೂರುತ್ತೆ ಆ್ಯಕ್ಚುಲಿ. ಇದೆಲ್ಲ ಪೇಂಟ್ ಎಲ್ಲ ಹಾಕ್ಕೊಂಡ್ಮೇಲೆ ಇದ್ರ ಮೇಲೆ ನಾವು ಮತ್ತೆ ಲೈನ್ಸ್ ಹಾಕ್ಕೊಬೇಕು, ಇಲ್ಲಾಂದರೆ ರಂಗೋಲಿ ಕಾಣಿಸಲ್ಲ. ಸೊ ಇಲ್ಲಿಗೆ ನಾನು ಕೇಸರಿ ಇತ್ತು ಅದನ್ನು ಹಾಕೋತಾ ಇದ್ದೀನಿ, ಯಾಕಂದರೆ ಪಿಂಕ್ ನನ್ನತ್ತು ತುಂಬ ಕಮ್ಮಿ ಇತ್ತು, ಎಲ್ಲದಕ್ಕೂ ಸಾಕಾಗಲ್ಲ ಅಂತಂದ್ಬಿಟ್ಟು ನಾನು ಈ ಥರ ಮ್ಯಾನೇಜ್ ಮಾಡಿಕೊಂಡು ಇದ್ದಿದ್ದ ಕಲರ್ಸಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಆಗಿದೆ, ಎಲ್ಲದು ಫಿಲ್ ಮಾಡಿದ್ದೀನಿ. ಇದು ಲಾಸ್ಟ್ ಒಂದು ಇತ್ತು, ಅದನ್ನು ಫಿಲ್ ಮಾಡ್ತಾಯಿದ್ದೀನಿ. ಈ ಕಡೆ ಲಾಸ್ಟು ಪೆಟಲ್ ಇದೆಯಲ್ವಾ, ಅಲ್ಲಿಗೆ ನಾನು ನೇರಳೆ ಕಲರ್ ಬರುತ್ತಲ್ಲ ಆ ಕಲರ್ನ ಹಾಕೊತೀನಿ.
ಈ ರಂಗೋಲಿನ ನಾವು ಡೈರೆಕ್ಟು ರಂಗೋಲಿಯಿಂದನೇ ಬಿಡಿಸ್ಕೊಬಿಡ್ಬೋದು. ಚುಕ್ಕಿನೆಲ್ಲ ನಾವು ಚಾಕ್ ಪೀಸಲ್ಲಿ ಹಾಕ್ಬಿಟ್ಟು ಅದರಿಂದ ಬಿಡಿಸ್ಕೊಂಡು ನೆಕ್ಸ್ಟ್ ಫಿಲ್ ಮಾಡ್ಬೇಕನ್ನೋದು ಏನಿಲ್ಲ, ಡೈರೆಕ್ಟಾಗಿ ಹಾಕ್ಬೋದು, ಸಿಂಪಲಾಗಿ ಹಾಕ್ಬೋದು. ಇದು ರಂಗೋಲಿ ಆ್ಯಕ್ಚುಲಿ ಈಸಿ ಇದೆ. ಸೊ ಒನ್ಸ್ ನಿಮ್ಮದು ಕಲರೆಲ್ಲ ನೀಟಾಗಿ ಫಿಲ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಮತ್ತೆ ನೀವು ಫಿನಿಷಿಂಗ್ ಕೊಡಬೇಕಾಗತ್ತೆ. ಅಂದರೆ ಲೈನ್ಸ್ ಹಾಕಿರ್ತೀವಲ್ವ ಫಸ್ಟು ನಾವು ಪೆಟಲ್ಸ್ದೆಲ್ಲ ಫಿನಿಷಿಂಗು, ಅದನ್ನೆಲ್ಲ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನನಗೆ ಹಾಕೋಕ್ಕೆ ಬಿಟ್ಟಿಲ್ಲ, ನಾನು ಹಾಕ್ತೀನಿ ನಾನು ಹಾಕ್ತೀನಿ ನಾನು ನಿನ್ನ ಥರನೇ ಚೆನ್ನಾಗಿ ಫಿಲ್ ಮಾಡ್ತೀನಿ ಅಂತ ಟಾರ್ಚರ್ ಕೊಟ್ಬಿಟ್ಟು ಹಾಕಿರೋದು. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಫಿಲ್ ಮಾಡಿಬಿಟ್ಟು ಅದ್ರ ಮೇಲೆ ಮತ್ತೆ ರೀಫಿಲ್ ಮಾಡಿಸ್ತಾ ಇದ್ದೀನಿ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ, ನಾನು ಈ ಕಡೆ ಎಲ್ಲ ಫಿನಿಷಿಂಗ್ ಕೂಡ ಮಾಡಿಬಿಟ್ಟಿದ್ದೀನಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ಸೆಂಟರ್ದು ಏನಾಯ್ತು ಅಂತಂದರೆ ನಾನು ಕಲರ್ನ ಸ್ವಲ್ಪ ಎಕ್ಸ್ಟ್ರಾ ಲೈನಿಂದ ಸ್ವಲ್ಪ ಆಚೆಗೆ ಹಾಕೊಂಬಿಟ್ಟಿದೆ, ಅದನ್ನು ಮತ್ತೆ ರೀ ಕರೆಕ್ಷನ್ ಮಾಡೋಕೆ ಹೋಗ್ಬಿಟ್ಟು ಅದು ಏನೇನು ಆಗ್ಬಿಡ್ತು ಅಲ್ಲಿ ಸೆಂಟರಲ್ಲಿ ಸ್ವಲ್ಪ. ಬಟ್ ಓಕೆ, ಅಷ್ಟು ಆಡಾಗೇನು ಕಾಣಿಸಲ್ಲ. ಇಲ್ಲಿ ನಾನು ಇದು ಫಿನಿಷಿಂಗ್ ಮಾಡ್ಕೊತಾ ಇದ್ದೀನಲ್ವಾ, ಅದೇ ಥರ ನೀವು ಬಣ್ಣ ಎಲ್ಲ ಹಾಕಾದಮೇಲೆ ಈ ಥರ ಒಂದ್ಸಲ ಲೈನ್ಸ್ ಹಾಕೊಬೇಕಾಗುತ್ತೆ, ಆವಾಗ ಹೈಲೈಟಾಗಿ ಕಾಣಿಸುತ್ತೆ. ಇಲ್ಲಾಂತಂದರೆ ಬಣ್ಣ ನಾವು ಎಷ್ಟೇ ನೀಟಾಗಿ ಹಾಕಿದ್ರೂ ಅದು ಸೈಡಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ, ಫಿನಿಷಿಂಗ್ ಕಾಣಲ್ಲ. ಸೊ ನೀವು ಈ ಥರ ರಂಗೋಲಿನಲ್ಲಿ ಫಿಲ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟು ಫಾಸ್ಟಾಗೆಲ್ಲ ಹಾಕೋಕ್ಕಾಗಲ್ಲ, ನಾನು ಈಗ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಇಷ್ಟು ಫಾಸ್ಟಾಗೆಲ್ಲ ಹಾಕಿದರೆ ಫಿನಿಷಿಂಗ್ ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ. ಸೊ ಒನ್ಸ್ ಈ ಥರ ಆದಮೇಲೆ ನೀವು ಈ ಥರ ಫಿನಿಷಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇರಿ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಒಂದ್ಸಲ ಫೋಟೋ ತೋರಿಸ್ತೀನಿ. ಸೊ ಫೈನಲಿ ಇದು ಹಿಂಗೆ ಕಾಣಿಸ್ತಾ ಇದೆ ನೋಡಿ, ರಂಗೋಲಿ ಬಿಡಿಸ್ದಾಗ ಹೇಗಿತ್ತು ಇವಾಗ ಹೆಂಗಿತ್ತು ಅಂತ. ಬಿಡಿಸಿರೋದು ಕಲರ್ ಹಾಕಿರೋದೆಲ್ಲ ನಾನು, ಇಲ್ಲಿ ಪೋಸ್ ಕೊಡ್ತಾರೋದು ಮಾತ್ರ ಮಿಸ್ಟರ್ ಪ್ರದೀಪ್ ಅವರು. ಸೊ ಸಿಂಪಲಾಗಿ ಒಂದು 3-4 ಕಲರ್ಸಲ್ಲೇ ನೀವು ಇಷ್ಟು ಬ್ಯೂಟಿಫುಲ್ಲಾಗಿ ರಂಗೋಲಿ ಹಾಕ್ಬೋದು, ನಿಜವಾಗ್ಲೂ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ. ಆ್ಯಂಡ್ ಚುಕ್ಕಿನೂ ಕೂಡ ತುಂಬ ಸಿಂಪಲ್ಲು, ಒಂದ್ಸಲ ಟ್ರೈ ಮಾಡಿ ನೋಡಿ. ಟೈಲ್ಸ್ ಮೇಲೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಇದಾಯಿತು, ಇವಾಗ ನಾನು ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಇಲ್ಲಿ ನಾನು ಲಕ್ಷ್ಮಿನ ಕೂರ್ಸೋದಕ್ಕೆ ಟೇಬಲ್ಸ್ ಎಲ್ಲ ಏನು ಯೂಸ್ ಮಾಡ್ತಲ್ಲ, ಸೊ ನಾನು ಕೆಳಗಡೆನೇ ಕೂರಿಸ್ತೀನಿ ನೆಲದ ಮೇಲೇ. ಅದಕ್ಕೆ ಇಲ್ಲಿ ಬ್ಯಾಕ್ಗ್ರೌಂಡ್ ಕವರ್ ಆಗೋ ಥರ ಇಷ್ಟು ಸ್ಪೇಸ್ ಇತ್ತು ಟಿವಿಯಿಂದ ಕೆಳಗಡೆ, ಟಿವಿ ಕ್ಯಾಬಿನೆಟ್ ಕೆಳಗಡೆ. ಅದಕ್ಕೆ ನನ್ನ ಹತ್ರ ಈ ಥರ ಸ್ಕ್ರೀನ್ ನಾನು ಸ್ಟಿಚ್ ಮಾಡಿದೆ ಗೊತ್ತಾ, ನಂದು ಕಿಚನ್ ಮೇಕ್ ಓವರ್ಗೆ ನೀವು ನೋಡಿದರೆ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಸ್ಕ್ರೀನ್ಸ್ನ ಕರ್ಟನ್ಸ್ ಥರ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಯಾರಿನ ಸ್ಟಿಚ್ ಮಾಡಿದೆ. ಅದು ನನ್ನ ಹತ್ರ ಈ ಪೀಸ್ ಇತ್ತು, ವೈಟ್ ಕಲರ್ ಇತ್ತು, ನಾನು ಕಿಚನ್ ಮೇಕ್ ಓವರಿಗೆ ಮಾಡಿದ್ದು ಮರೂನ್ ಕಲರ್ ಇತ್ತು. ಸೊ ಇದು ನನ್ನ ಹತ್ರ ವೈಟ್ ಕಲರ್ ಇತ್ತಲ್ವಾ, ಎಕ್ಸ್ಟ್ರಾ ಪೀಸಸ್ ಇತ್ತು. ಸೊ ನಾವು ಇದನ್ನೇ ಬ್ಯಾಕ್ಗ್ರೌಂಡ್ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ನಾರ್ಮಲ್ ಟೇಪಲ್ಲಿ ಪೇಸ್ಟ್ ಮಾಡಿದೆ. ಪೇಸ್ಟ್ ಮಾಡಾದಮೇಲೆ ಈ ಥರ ಫ್ಲವರ್ಸ್, ಆರ್ಟಿಫಿಷಿಯಲ್ ಫ್ಲವರ್ಸ್ ಇತ್ತು ನನ್ನ ಹತ್ರ, ಅದನ್ನು ಕೂಡ ಈ ಥರ ಹಾಕೋಣ ಅಂತ ಅಂದ್ಬಿಟ್ಟು ಸೆಂಟರಿಗೆ ಲಕ್ಷ್ಮಿ ಬರೋ ಥರ ಹಾಕೋಣ ಅಂತ ಅಂದ್ಬಿಟ್ಟು ಈ ಪ್ಯಾಟರ್ನಲ್ಲಿ ನಾನು ಅಲ್ಲಲ್ಲಿಗೆ ಪಿನ್ನ ಹಾಕ್ಬಿಟ್ಟು ಬಟ್ಟೆಗೂ ಅದಕ್ಕೂ ಅಟ್ಯಾಚ್ ಮಾಡ್ತಾ ಇದ್ದೀನಿ ಎರಡು ಕಡೆನೂ. ಆಲ್ರೆಡಿ ಮಿಡ್ ನೈಟ್, ಎಷ್ಟು ಟಯರ್ಡ್ ಆಗಿದೆ. ಲಾಸ್ಟ್ ಇಯರ್ ನಾನು ವಿಳ್ಳೆದೆಲೆನಲ್ಲಿ ಡೆಕೋರೇಷನ್ ಮಾಡಿದ್ದೆ, ಅದು ನಾನು ಶಾರ್ಟ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ನಂದು ಯೂಟ್ಯೂಬಲ್ಲಿ ಯೂಟ್ಯೂಬ್ ಶಾರ್ಟ್ಸಲ್ಲಿದೆ ಅದು ವೀಡಿಯೋ. ಅದನ್ನು ನಾನು ಮನೇಲೇ ಮಾಡಿದ್ದೆ, ಅದು ತುಂಬ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಡೆಕೋರೇಷನ್ ಮಾಡಿದ್ದು. ಇಮಿಡಿಯೇಟಾಗಿ ಅಂದ್ಕೊಂಡು ಅವಾಗೇ ಏನೇನು ಬೇಕೆಲ್ಲ ತೊಗೊಂಬಂದು, ಏನೂ ಪ್ಲ್ಯಾನ್ಸ್ ಇಲ್ದಿರಾ ಸಡನ್ನಾಗಿ ಮಾಡಿದ್ದು, ಬಟ್ ಔಟ್ಲುಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದು ಸ್ವಲ್ಪ ಪ್ರೀ ಪ್ಲ್ಯಾನ್ಡ್ ಇತ್ತು. ಸೊ ಇಂಥದ್ದೆಲ್ಲ ನನ್ನ ಹತ್ರ ಡೆಕೋರೇಷನ್ಸ್ ಐಟಮ್ಸ್ ಸ್ವಲ್ಪ ಇದೆ, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು, ಸರಿ ಎಕ್ಸ್ಟ್ರಾ ಏನು ಬೇಡ ಥಿಂಗ್ಸ್ ತೊಗೊಳೋದು ಅಂತ ಅಂದ್ಬಿಟ್ಟು ಇದರಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಯೆಲ್ಲೋ ಕಲರ್ ಇತ್ತು. ಈ ಥರದ್ದು ಅಂದರೆ 3 types ಇದೆ, ಒಂದು ಪ್ಲೇನು ಆರೆಂಜ್ ಕಲರು, ಇನ್ನೊಂದು ಯೆಲ್ಲೋ ಕಲರ್ ಪ್ಲೇನು, ಮತ್ತು ಯೆಲ್ಲೋ ಆರೆಂಜ್ ಮಿಕ್ಸ್ ಇರೋದು ಒಂದಿದೆ. ಇದು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದಿತ್ತು.
ಸೊ ಇದು ಈ ಥರ ಯೂಸ್ ಆಗ್ತಾ ಇದೆ ಇವಾಗ. ಮತ್ತು ನಾನಿಲ್ಲಿ ಸೆಕೆಂಡ್ ಲೇಯರ್ ಯೆಲ್ಲೋ ಕಲರ್ ಹಾಕ್ಕೊಂಡು ಇದನ್ನು ಕೂಡ ನಾನು ಪಿನ್ನಲ್ಲೇ ಹಾಕ್ಕೊಂಡಿದ್ದೀನಿ, ಬಟ್ಟೆಗೆ ಸೇರಿಸ್ಬಿಟ್ಟು ಪಿನ್ ಹಾಕ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಇರುತ್ತೆ, ಬೇರೆ ಕೆಲಸದ ಮೇಲೆ ಇಂಟ್ರೆಸ್ಟೇ ಬರೋಲ್ಲ. ಇದು ಮಾಡಿ ಮುಗಿಸಿ ಅದು ಫಿನಿಷಿಂಗ್ ಹೆಂಗೆ ಬರುತ್ತೋ ಏನು ನೋಡೋವರೆಗೂ ನಂಗೆ ಬೇರೆ ಕೆಲಸದ ಮೇಲೆ ಇಂಟ್ರೆಸ್ಟೇ ಇರೋಲ್ಲ. ಸೊ ತುಂಬ ಯೋಚನೆ ಮಾಡಿ ಇದು ಹಿಂಗೆ ಬಂದರೆ ಹೆಂಗಿರುತ್ತೆ, ಹಂಗೆ ಬಂದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಮಾಡಿ ಫೈನಲ್ಲಾಗಿ ಇಲ್ಲಿಗೆ ಇದ್ರ ಯೆಲ್ಲೋ ಕಲರ್ ಕೆಳಗಡೆ ಮತ್ತೆ ಒಂದು ಆರೆಂಜ್ ಕಲರ್ ಬರೋಂದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇನ್ನೊಂದು ಲೈನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಮೇಲ್ಗಡೆಗೆ ಹಾಕೋದಕ್ಕೆ ನಾನು ನನ್ನ ಹತ್ರ ಡಬಲ್ ಟೇಪ್ ಇತ್ತಲ್ವಾ, ಅದನ್ನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸ್ಟಿಕ್ ಮಾಡ್ತಾಯಿದ್ದೆ. ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಹೂವು ಪ್ಲಾಸ್ಟಿಕ್ಕಲ್ಲಿ ಮಾಡಿರೋದ್ರಲ್ವಾ, ಸೊ ಅದು ಕರೆಕ್ಟಾಗಿ ಸ್ಟಿಕ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ, ಬಿಚ್ಚೋಗಲ್ಲ ಆ ಥರದ್ದೇನಿರಲ್ಲ. ಸೊ ಡಬಲ್ ಸೈಡ್ ಟೇಪ್ ಇದ್ದರೆ ಆರಾಮಾಗಿ ಡೆಕೋರೇಷನ್ಸ್ ಮಾಡ್ಬೋದು, ಗೋಡೆಗೆ ಅಟ್ಯಾಚ್ ಮಾಡ್ಬಿಟ್ಟು ಮಾಡ್ಬೋದು, ಏನು ಗೋಡೆನೂ ಡ್ಯಾಮೇಜ್ ಆಗೋಲ್ಲ, ಏನು ಬಟ್ಟೆನೂ ಡ್ಯಾಮೇಜ್ ಆಗೋಲ್ಲ. ಸೊ ಇವಾಗ ಇಲ್ಲಿಗೆ ಆಯಿತು, ಇವಾಗ ಸೆಂಟರ್ಗೆ ಇನ್ನೊಂದು ಆರೆಂಜ್ ಕಲರ್ದು ಹಾಕ್ಕೊತೀನಿ. ಇವಾಗ ಇಲ್ಲಿ ಇನ್ನೊಂದು ಲೇಯರ್ ಹಾಕ್ಕೊಂಡು ನೆಕ್ಸ್ಟ್ ಮೇಲ್ಗಡೆ ಲೈನ್ ಇದೆಯಲ್ವಾ, ಅದಕ್ಕೆ ನಾನು ಡಬಲ್ ಮಿಕ್ಸ್ ಇರೋ ಫ್ಲವರ್ನ ಹಾಕಿದ್ರೆ ಈ ಥರ ಶೇಪ್ ಕಾಣಿಸುತ್ತೆ, ಅದು ಬಾಕ್ಸ್ ಟೈಪಲ್ಲಿ ಶೇಪ್ ಕಾಣುತ್ತೆ ಸ್ಕ್ವೇರ್ ಥರ, ಅದನ್ನು ಮೇಲೆ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಇಷ್ಟೇ ಸಾಕನ್ನಿಸ್ತು, ತ್ರೀ ಲೇಯರ್ಸೇ ಸಾಕು ಅಂತ ಅನ್ನಿಸ್ತು. ಮತ್ತೆ ಜಾಸ್ತಿ ಆಗಿಬಿಟ್ರೆ ಲಕ್ಷ್ಮಿ ಕಾಣಲ್ಲ, ಲಕ್ಷ್ಮಿ ಹೆಂಗಿದ್ರು ಕೂರಿಸಿದಾಗ ಅದು ಕವರ್ ಆಗೇ ಆಗುತ್ತೆ ಬ್ಯಾಕ್ಗ್ರೌಂಡು. ಸೊ ಇಷ್ಟು ಸಾಕು ಅಂತ ಅಂದ್ಬಿಟ್ಟು ನಾನು ಇಷ್ಟನ್ನೇ ಹಾಕ್ಕೊತ ಇದ್ದೀನಿ. ಆ್ಯಂಡ್ ಇದೆಲ್ಲ ಮಾಡುವಾಗ ಸ್ವಲ್ಪ ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ, ಬೇಗನೂ ಆಗುತ್ತೆ ಕೆಲಸ, ಮತ್ತು ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಒಬ್ಬರೆ ಇಟ್ಕೊಂಡು ಒಬ್ಬರೇ ಅಂಟಿಸ್ಕೊಂಡು ಮಾಡೋದಂದರೆ ಒಂದು ಕಡೆ ಇಟ್ಕೊಂಡ್ರೆ ಒಂದು ಕಡೆ ಗ್ರಿಪ್ ಸಿಗೋಲ್ಲ. ಸೊ ಯಾರಾದ್ರೂ ಸಹಾಯ ತೊಗೊಂಡು ಮಾಡಿದ್ರೇ ಸ್ವಲ್ಪ ಬೇಗನೂ ಆಗುತ್ತೆ, ಫಿನಿಷಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಖಾಲಿ ಕಾಣಿಸ್ಬಾರ್ದು ಅಂದ್ಬಿಟ್ಟು ಮತ್ತೆ ನಾನು ಇನ್ನೊಂದು ಲೇಯರ್ ಡಬಲ್ದು ಕಲರ್ಸ್ದು ಹಾಕಿದೆ, ಮತ್ತು ಇಲ್ಲಿ ನಾನು ಮೇಲ್ಗಡೆ ಡಬಲ್ ಟೇಪ್ ಅಂಟಿಸ್ತಾ ಇದ್ದೀನಿ. ಅದೇನಕ್ಕೆ ಅಂದರೆ ಮತ್ತೆ ಸ್ಕ್ವೇರ್ ಶೇಪಲ್ಲಿ ಹಾಕ್ತೀನಿ ಅಂತ ಹೇಳಿದ್ನಲ್ವಾ, ಮಿಕ್ಸ್ ಇರೋದು ಅದನ್ನು ಹಾಕ್ತೀನಿ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ, ಮೇಲ್ಗಡೆ ಒಂದು ಲೈನ್ ಅಂಟಿಸ್ಬಿಟ್ರೆ ಆಯಿತು. ಅದನ್ನು ನಾನು ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಲಾಸ್ಟಲ್ಲಿ ಒಂದು ಲೈನ್ ಕಾಣೋ ಥರ ಹಾಕ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ವ ಅದು ಮೇಲ್ಗಡೆ ಹಿಂಗೆ ಸ್ಟಿಕ್ ಆಗ್ತಾ ಇದೆ ಅಂತ ಡಬಲ್ ಟೇಪ್ಗೆ ಫ್ಲವರು. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ರೇ ಸಾಕು, ಅಷ್ಟೇ ನಾನು ಇನ್ನೇನು ಮತ್ತೆ ಅದಕ್ಕೆ ಟೇಪ್ ಹಾಕಿ ಮತ್ತೆ ಪೇಸ್ಟ್ ಏನು ಮಾಡಿಲ್ಲ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೇ ಸಾಕು ಡಬಲ್ ಟೇಪ್ ಹಾಕ್ಬಿಟ್ಟು ಅಂಟ್ಕೊಂಬಿಡುತ್ತೆ, ಮತ್ತು ಅದೇನು ಬಿದೋಗಲ್ಲ. ಫಿನಿಷಿಂಗ್ ಇವಾಗ ನಾನು ತೋರಿಸ್ತೀನಿ ರೀ ಹಿಂಗೆ ಬಂದಿದೆ ಅಂತ, ಎಷ್ಟು ನೀಟಾಗಿ ಕೂತಿದೆ ಗೊತ್ತಾ. ಸೊ ಫೈನಲಿ ಲುಕ್ ಹಿಂಗೆ ಬಂದಿದೆ. ಸೊ ಇಲ್ಲಿ ನಾನು ಸ್ವಲ್ಪ ಸ್ಪೇಸ್ ಬಿಟ್ಟು ಆ ಕಡೆಗೆ ಒಂದು ಲೈನ್ ಬಿಟ್ಟಿದ್ದೀನಿ, ಬಿಕಾಸ್ ಆ ಸ್ಪೇಸ್ ಇದ್ರೇ ಚೆನ್ನಾಗಿ ಕಾಣುತ್ತೆ, ಕ್ಲಾತ್ ಆದರೂ ಕಾಣಿಸುತ್ತಲ್ವಾ. ಈ ಕಡೆಯೂ ಸ್ವಲ್ಪ ಸ್ಪೇಸ್, ಆ ಕಡೆಯೂ ಇದೆ. ಸೊ ನೀಟಾಗಿ ಬಂದಿದೆ ಎಲ್ಲ ಕಡೆಯೂ. ಇವಾಗ ಲಕ್ಷ್ಮಿ ಕೂರಿಸಾಗ ಅದು ಕರೆಕ್ಟಾಗಿ ಕೂರುತ್ತೆ. ಆ್ಯಂಡ್ ಇಲ್ಲಿ ಸೆಂಟರಲ್ಲಿ ಸ್ವಲ್ಪ ನಾನು ಈ ಥರ ವಿ ಶೇಪ್ ಕೊಟ್ಟಿದ್ದೀನಿ ಅಲ್ವಾ, ಅಲ್ಲಿ ಸ್ವಲ್ಪ ಖಾಲಿ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಅಲ್ಲಿಗೆ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಹತ್ರ ವಿಳ್ಯದೆಲ್ಲ ಇತ್ತು, ಅದರಲ್ಲಿ ಏನಾದರೂ ಡೆಕೋರೇಷನ್ ಮಾಡಿ ಅಲ್ಲಿಗೆ ಪೇಸ್ಟ್ ಮಾಡೋಣ ಅಂದ್ಕೊಂಡು. ಇವಾಗ ಇಲ್ಲಿ ನನ್ನ ಹತ್ರ ಕೇಕ್ ಆರ್ಡರ್ ಮಾಡಿದಾಗ ಕೆಳಗಡೆ ಬೇಸ್ ಕೊಟ್ಟಿರ್ತಾರಲ್ವ, ಒಂಥರ ಪ್ಲೇಟ್ ಥರ ಇರುತ್ತಲ್ಲ, ಅದನ್ನು ನನ್ನ ಹತ್ರ ಇದೆ. ಅದರಲ್ಲಿ ನಾನು ಡೆಕೋರೇಷನ್ ಮಾಡಿ ಇಲ್ಲಿಗೆ ಅಂಟಿಸೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಇಲ್ಲಿ ತೊಗೊಂಡಿದ್ದೀನಿ ಅದು ಚಿಕ್ಕದು, ಅದಕ್ಕೂ ನಾನು ಡಬಲ್ ಟೇಪ್ ಅಂಟಿಸ್ಕೊಂಡು ವಿಳ್ಯದೆಲೆದು ತೊಟ್ಟಿರುತ್ತಲ್ವ ಅದನ್ನು ಮುರಿದ್ಬಿಟ್ಟು ನೀಟಾಗಿ ಅಂಟಿಸ್ಕೋಬೇಕು. ವಿಳ್ಯದೆಲೆನ ಸ್ವಲ್ಪನೂ ನೀರು ಇರಬಾರ್ದು, ನೀರಿದ್ರೆ ಅದು ಅಂಟಲ್ಲ. ಸೊ ಡಬಲ್ ಟೇಪಲ್ಲಿ ಅಂಟಲ್ಲ, ಬಿದೋಗ್ತಾ ಇರುತ್ತೆ. ಈ ಥರ ನಾನು ಅಂಟಿಸ್ಕೊತಾ ಇದ್ದೀನಿ ಸುತ್ತಕ್ಕೂ. ಆ್ಯಂಡ್ ವಿಳ್ಯದೆಲೆನು ಅಷ್ಟೇ, ಸ್ವಲ್ಪ ಸಾಫ್ಟ್ ಇದ್ದರೆ ಚೆನ್ನಾಗಿ ಅಂಟುತ್ತೆ, ರಫ್ ಇದ್ದರೆ ಏನಾಗ್ಬಿಡುತ್ತೆ, ಈ ಥರ ಪ್ರೆಸ್ ಮಾಡಿದಾಗೆಲ್ಲ ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ, ಮತ್ತು ಬ್ರೇಕ್ ಆಗ್ಬಿಡುತ್ತೆ ಸೆಂಟರಲ್ಲಿ. ಸೊ ಅದಕ್ಕೆ ಸ್ವಲ್ಪ ಸಾಫ್ಟ್ ಇರೋಂಥದ್ದನ್ನೇ ಎಳೆದು ಎಲೆ ಇದ್ದರೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಈ ಥರ ಅಂಟಿಸ್ಕೊತೀನಿ ನಾನು ಸುತ್ತ ಅಂಟಿಸ್ಕೊಂಡು, ಇದ್ರ ಮಧ್ಯೆ ನಾನು ಒಂದೊಂದು ಏನಾದರೂ ಫ್ಲವರ್ ಅಂಟಿಸ್ತೀನಿ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಅಂಟಿಸ್ಬಿಟ್ಟು ನೋಡೋಣ. ರೋಸ್ ಅಥವಾ ಸೇವಂತಿಗೆ ಹೂವು ಏನಾದರೂ ಇದ್ದರೆ ಅದನ್ನು ಅಂಟಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಲಕ್ಷ್ಮಿ ತಲೆ ಹತ್ರ ಬರುತ್ತಲ್ವಾ, ಸೊ ಅವಾಗ ಚೆನ್ನಾಗಿ ಕಾಣಿಸುತ್ತೆ, ಲಕ್ಷ್ಮಿಗೆ ಕಿರೀಟ ಇಟ್ಟಂಗೆ ಕಾಣಿಸುತ್ತೆ. ಆ ಥರ ಅಂದ್ಕೊಂಡು ಅದೇ ಥರ ಪ್ಲ್ಯಾನಲ್ಲಿ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದಾಯಿತು, ಇದಕ್ಕೆ ಇವಾಗ ನಾನು ನನ್ನ ಹತ್ರ ಸೇವಂತಿಗೆ ಹೂವು ಇತ್ತು ತುಂಬ ಚೆನ್ನಾಗಿರೋದಿತ್ತು, ಅದನ್ನು ಅಂಟಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡೆ.
ಅದನ್ನು ಅಷ್ಟೇ ತೊಟ್ಟು ತೆಗೆದುಬಿಟ್ಟು ಫಸ್ಟು ಸೆಂಟರ್ಗೊಂದು ಪೇಸ್ಟ್ ಮಾಡ್ಕೊತೀನಿ. ಮತ್ತು ಸುತ್ತ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು, ಅದಕ್ಕೇ ಅಲ್ಲಿ ಎಲೆಗಳ ಮಧ್ಯೆ ಸ್ವಲ್ಪ ಅದು ಪ್ಲೇಟ್ ಕಾಣ್ತೈತಲ್ವ ಅದು ಕಾಣಬಾರ್ದು ಅಂತಂದ್ಬಿಟ್ಟು ಸುತ್ತ ಕೂಡ ನಾನು ಈ ಸೇವಂತಿಗೆ ಹೂವನ್ನ ಅಂಟಿಸ್ಕೊತೀನಿ. ನೋಡಿದ್ರಲ್ಲ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಕರೆಕ್ಟಾಗಿ ಪ್ಲೇಸ್ ಆಯಿತು ಅದು. ಅದಕ್ಕೂ ಅಷ್ಟೇ ನಾನು ಹಿಂದೆ ಡಬಲ್ ಸ್ಟಿಕ್ ಅಂಟಿಸ್ಬಿಟ್ಟು ಬಟ್ಟೆ ಒಳಗಡೆಯಿಂದ ಒಂದು ಗೋಡೆಗೆ ಸ್ಟಿಕ್ ಅಂಟಿಸ್ಬಿಟ್ಟು ಅದರಲ್ಲಿ ಅಂಟಿಸ್ದೆ. ಮತ್ತು ಇಲ್ಲಿ ನಾನು ಆಲ್ರೆಡಿ ಸ್ಯಾರಿ ಡ್ರೇಪ್ ಮಾಡಿ ಇಟ್ಬಿಟ್ಟಿದ್ದೀನಿ, ಇವಾಗ ಜಸ್ಟ್ ಡ್ರೇಪ್ ಮಾಡಿದೆ, ಅದನ್ನು ತೋರಿಸಿಲ್ಲ ಅಷ್ಟೇ, ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಕ್ಯಾಮ್ರಾ ಇಟ್ಕೊಳ್ಳೋರು ಯಾರು ಇದ್ದಿಲ್ಲ, ಸಾರಿ. ಆ್ಯಂಡ್ ಇದೂ ಅಷ್ಟೇ, ಇನ್ನು ಕಳ್ಸೋಕ್ಕೆ ಏನೂ ಇಟ್ಟಿಲ್ಲ ನಾನು, ತೆಂಗಿನಕಾಯಿ ಎಲ್ಲ ಏನಿಲ್ಲ, ಜಸ್ಟ್ ಸ್ಯಾರಿನ ಡ್ರೇಪ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ, ಎಷ್ಟು ಹೈಟ್ ಬೇಕಾಗುತ್ತೆ ಅಂತ ನೋಡಿಕೊಂಡು. ಸೊ ಇವಾಗ ಇದೆಲ್ಲ ಆಯಿತು, ಇವಾಗ ಪ್ರಸಾದಕ್ಕೇನಾದರೂ ಮಾಡಬೇಕಲ್ವಾ, ಅಂದರೆ ನೈವೇದ್ಯಕ್ಕೇನಾದರೂ ಇಡಬೇಕಲ್ವಾ ದೇವ್ರಿಗೆ, ಅದಕ್ಕೆ ಇವಾಗ ಒಬ್ಬಟ್ಟು ಮಾಡೋಣ ಅಂತ ಅಂದರು ನಮ್ಮ ಮನೇಲಿ. ಅದಕ್ಕೇ ಇವತ್ತು ತೆಂಗಿನಕಾಯಿ ಒಬ್ಬಟ್ಟು ಮಾಡೋಣ ಅಂತ, ಆದರೆ ಕೊಬ್ಬರಿ ಒಬ್ಬಟ್ಟು ಅಥವಾ ತೆಂಗಿನಕಾಯಿ ಒಬ್ಬಟ್ಟು ಅಂತ ನಾವು ಕಾಯಿ ಒಬ್ಬಟ್ಟು ಅಂತ ಕರಿತೀವಿ, ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ತೆಂಗಿನಕಾಯಿನ ತುರ್ಕೊತಾ ಇದ್ದಾರೆ ನಮ್ಮಮ್ಮ ಆಂಟಿ ನಮ್ಮತ್ತೆ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರೂ ಹೆಲ್ಪ್ ಮಾಡಿದ್ರು ನನಗೆ. ಈ ತೆಂಗಿನಕಾಯಿನ ತುರ್ಕೊಂಡು ನಾವು ಒಂದು ರೌಂಡ್ ಮಿಕ್ಸಿನಲ್ಲಿ ಇನ್ನೂ ಸ್ವಲ್ಪ ಪುಡಿ ಮಾಡ್ಕೋಬೇಕು, ಯಾಕಂದರೆ ತುರಿದಿದ್ದು ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ವ, ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಬೆಲ್ಲ ಇದೆಯಲ್ಲ, ಇದನ್ನು ಪುಡಿ ಮಾಡಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕರಗಿಸ್ಬೇಕು. ಕರಗಿಸಾದ್ಮೇಲೆ ಅದಕ್ಕೆ ಈ ರುಬ್ಬಿರೋ ತೆಂಗಿನಕಾಯಿ ಇರುತ್ತಲ್ವಾ, ಅಂದರೆ ಪುಡಿ ಮಾಡ್ಕೊಂಡಿರೋ ತೆಂಗಿನಕಾಯಿ, ಅದನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಪಾಕ ಥರ ತೆಗಿಬೇಕು. ಏನಿಲ್ಲ, ಸ್ವಲ್ಪ ಡ್ರೈ ಆದರೆ ಸಾಕು, ತುಂಬ ಏನು ಕುದಿಸುವಂಥದ್ದು ಏನಿಲ್ಲ, ಬೆಲ್ಲ ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿ ಉರಿದಂಗೆ ಆಗುತ್ತೆ. ಅವಾಗ ಏನಾಗುತ್ತೆ, ಹಸಿದೆಲ್ಲ ಸ್ಮೆಲ್ ಹೋಗಿ ನೀಟಾಗಿ ಪಾಕ ಥರ ಆಗುತ್ತೆ ಬೆಲ್ಲ, ಆವಾಗ ನಮಗೆ ಒಬ್ಬಟ್ಟು ತಟ್ಟಕ್ಕೆ ತುಂಬ ಚೆನ್ನಾಗಿ ಬರುತ್ತಂತೆ, ನನಗೂ ಗೊತ್ತಿಲ್ಲ. ಆ್ಯಂಡ್ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದಾರೆ, ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಒಣಶುಂಠಿ. ಏಲಕ್ಕಿ ಮತ್ತು ಶುಂಠಿನ ನೀವು ಕಾಯಿ ರುಬ್ಕೊತೀವಲ್ವ ಆವಾಗೇ ಹಾಕ್ಕೊಂಡು ಅದ್ರ ಜೊತೆನೇ ರುಬ್ಕೊಂಡ್ಬಿಡ್ಬೋದು, ನೀಟಾಗಿ ಪೇಸ್ಟ್ ಆಗುತ್ತೆ. ಆ್ಯಂಡ್ ಪಾಕ ತೆಗೆದಾದ್ಮೇಲೆ ಅಂದರೆ ನೀಟಾಗಿ ಎಲ್ಲ ಡ್ರೈ ಆದಮೇಲೆ ಅದು ಈ ಥರ ಇರುತ್ತೆ. ಇದು ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಸರಿಯಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹೂರ್ಣ ರೆಡಿಯಾಗಿದೆ. ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ವ, ಸೇಮ್ ನಾರ್ಮಲ್ ಬೇಳೆ ಒಬ್ಬಟ್ಟಿಗೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿರ್ತೀವಿ. ಇದ್ರ ಜೊತೆಗೆ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಮೈದಾ ಸ್ವಲ್ಪ ರವೆ, ಸಣ್ಣ ರವೆ ಅಂತ ಹೇಳ್ತಾರಲ್ವ, ಚಿರೋಟಿ ರವೆ ಅಂತ ಹೇಳ್ತಾರಲ್ವ, ಅದನ್ನು ತೊಗೊಂಡು ಸೇಮ್ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ನೆನೆಯಕ್ಕೆ ಬಿಡಬೇಕು, ಚೆನ್ನಾಗಿ ನೆಂದ ಮೇಲೆ ಚೆನ್ನಾಗಿ ನಾದಬೇಕು ಚಪಾತಿ ಇಡ್ತಾರ, ಅದವಾಗ ಅದು ಚೆನ್ನಾಗಿ ಬರುತ್ತೆ. ಇವಾಗ ಅದನ್ನು ಮಿಕ್ಸ್ ಆಗಿದೆ ನೋಡಿ, ರವೆ ಮತ್ತು ಮೈದಾ ಎರಡು ಮಿಕ್ಸ್ ಆಗಿದೆ. ಈ ಥರ ಮೈದಾ ಹಿಟ್ಟನ್ನ ತೊಗೊಂಡು ಇವಾಗ ಇದರೊಳಗಡೆ ಹೂರ್ಣ ಇರುತ್ತಲ್ವ ಅದನ್ನು ಒಂದು ನಮ್ಗೆ ಹೆಂಗೆ ಸೈಜ್ ಬೇಕು ಒಳಗಡೆ ನೋಡಿಕೊಂಡು ಇಟ್ಕೊಂಡು ಇದನ್ನು ಉಂಡೆ ಥರ ಮಾಡ್ಕೋಬೇಕು. ಮೈದಾಯಿಂದ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು, ಕಿತ್ತೋಗ್ಬಾರ್ದಲ್ವ, ಅದಕ್ಕೆ ಸ್ವಲ್ಪ ಮೈದಾ ಜಾಸ್ತಿನೇ ತೊಗೊಂಡಿದ್ದಾರೆ. ಇದಾದಮೇಲೆ ನಾರ್ಮಲಾಗಿ ಕವರ್ ಹಾಕ್ಬಿಟ್ಟು, ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡಿ, ಸೊ ನಾವು ಇದು ನಾರ್ಮಲ್ ಕವರೇ ಯೂಸ್ ಮಾಡ್ತಾ ಇದ್ದೀವಿ. ನೀಟಾಗಿ ತಟ್ಕೊಂಡು ಇಂಚ್ ಮೇಲೆ ಬೇಯಿಸ್ಕೊಂಡ್ರೆ ಕಾಯಿ ಒಬ್ಬಟ್ಟು ರೆಡಿ ಆಗುತ್ತೆ. ಆ್ಯಂಡ್ ಇದು ತುಂಬ ತೆಳುವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಮಂದಾಗಿದ್ದರೆ ಅಷ್ಟು ತಿನ್ನೋಕ್ಕಾಗಲ್ಲ. ಆ್ಯಂಡ್ ಸ್ವೀಟು ಅಷ್ಟೇ ತುಂಬ ಜಾಸ್ತಿ ಹಾಕೋಬಾರ್ದು, ಮೀಡಿಯಮಾಗಿ ನೋಡಿಕೊಂಡು ಹಾಕೋಬೇಕಾಗತ್ತೆ. ಇದು ಪಾಕನ ನೀವು ಚೆನ್ನಾಗಿ ತೆಗೆದಿಟ್ಕೊಂಡ್ರೆ ಇದು ಒನ್ ವೀಕೆಲ್ಲ ಹೊರಗಡೆನೇ ಇಟ್ಕೊಂಡು ಒಬ್ಬಟ್ಟು ಮಾಡ್ಕೋದು, ಫ್ರಿಡ್ಜಲ್ಲೇ ಇಡಬೇಕಂತ ಏನಿಲ್ಲ, ಹೊರಗಡೆನೂ ಇಟ್ಕೊಂಡು ಒಬ್ಬಟ್ಟು ಮಾಡ್ಕೋಬೋದು, ಬೇಗ ಹಾಳಾಗಲ್ಲ. ಸೊ ಬೆಲ್ಲದಲ್ಲಿ ಚೆನ್ನಾಗಿ ಕುದಿಸ್ಬೇಕು ಕಾಯಿತುರಿನ. ಇವಾಗ ಒಬ್ಬಟ್ಟು ರೆಡಿ ಆಗಿದೆ, ಲಕ್ಷ್ಮೀನೂ ರೆಡಿ ಆಗಿದೆ, ಇವಾಗ ಪೂಜೆ ಮಾಡಬೇಕು.
ಸೊ ಇವಾಗಷ್ಟು ಪೂಜೆ ಎಲ್ಲ ಆಯಿತು. ಇದಷ್ಟು ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಗ್ಲಿಮ್ಸು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀವಿ. ಸೊ ಸಿಂಪಲಾಗಿನೇ ಸೆಲೆಬ್ರೇಷನ್ ಮಾಡಿದ್ದೆ, ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ, ಸಿಂಪಲಾಗಿನೇ ಎಲ್ಲದೂ ಏನೇನು ಇಡಬೇಕು ಮುಖ್ಯವಾಗಿ ಅದಷ್ಟು ಇಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇ. ತುಂಬ ಆಡಂಬರದಿಂದನೇ ಮಾಡಬೇಕು ಅಂತ ಏನಿಲ್ಲ, ನಮ್ಮನೇಲಿ ಏನಿರುತ್ತೆ ನಮ್ಮ ಕೈಲಿ ಎಷ್ಟಾಗುತ್ತೆ ನಾವು ಅಷ್ಟ್ರಲ್ಲಿ ಮಾಡಿದ್ರೇ ಸಾಕು. ಸೊ ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆಯೇ ದೇವರು ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಿ, ಐಶ್ವರ್ಯ ಆಯುಷು ಕೊಡಲಿ, ಬಟ್ ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿ ಕೊಡಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಎಲ್ಲ ವೀಡಿಯೋಸ್ನೂ ನೋಡಿ, ಫುಲ್ ವೀಡಿಯೋಸ್ನ ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.